ಶ್ರೀ ಗುರುಭ್ಯೋ ನಮಃ ಗುರುದ್ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸ್ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ಕದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿ ಜನವರಿ ತಿಂಗಳಿನಲ್ಲಿ ಬರ್ತಕ್ಕಂತಹ ಮಕರ ಸಂಕ್ರಮಣ ಅಥವಾ ಸಂಕ್ರಾಂತಿ ಅಂತ ಆಡು ಭಾಷೆಯಲ್ಲಿ ನಾವೇನು ಕರಿತೀವಿ ಅದು ಈ ವರ್ಷ ಜನವರಿ ಹದಿನೈದನೇ ತಾರೀಕು ಸೋಮವಾರ ಆಚರಣೆ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬ ಬರುತ್ತೆ ಆದರೆ ಈ ವರ್ಷ ಜನವರಿ ಹದಿನೈದನೇ ತಾರೀಕು ಸೋಮವಾರ ಬಂದಿದೆ ಇದು ಯಾಕೆ ಹೀಗೆ ಆಗತ್ತೆ ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಬೇಕಾದರೆ ಅವನು ಯಾವ ಒಂದು ಗಳಿಗೆಯಲ್ಲಿ ಎಷ್ಟು ಗಳಿಗೆಯಲ್ಲಿ ಪ್ರವೇಶ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಧರ್ಮಶಾಸ್ತ್ರದಲ್ಲೂ ಕೂಡ ಒಂದು ವಾಕ್ಯ ಇದೆ ಅಯನೇ ವಿಂಶತಿ ಪೂರ್ವೆ ಮಕದೇ ವಿಂಶತಿ ಪದೆ ಅಂತ ಅಂದರೆ ಈ ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ ಎರಡು ನಾವು ಮುಖ್ಯವಾದಂತಹ ಪುಣ್ಯಕಾಲಗಳನ್ನು ತಗೊಂಡಾಗ ಅಲ್ಲಿ ಅಯನೇ ವಿಂಶತಿ ಪೂರ್ವೆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಇಪ್ಪತ್ತುಗಳಿಗೆ ಮೊದಲು ನಮಗೆ ಆಚರಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದೇ ರೀತಿಯಲ್ಲಿ ಮಕದೇ ವಿಂಶತಿ ಪದೇ ಮಕದೇ ವಿಂಶತಿ ಪದೇ ಅಂದರೆ ಉತ್ತರಾಯಣ ಪುಣ್ಯಕಾಲ ಅಥವಾ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ ಅಂತ ಏನು ಕರಿತೀವಿ ಆ ದಿನ ಸಂಕ್ರಮಣ ಅಂದರೆ ಸೂರ್ಯ ಮಕರ ರಾಶಿಗೆ ಬಂದ ಮೇಲೆ ಇಪ್ಪತ್ತು ಗಳಿಗೆ ಆದ ನಂತರದಲ್ಲಿ ನಾವು ಈ ಒಂದು ಜಪತಾಪದ ಜಪತಪಾದಿಗಳನ್ನು ಮತ್ತು ತರ್ಪಣಾದಿಗಳನ್ನು ಎಲ್ಲವನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಈ ಒಂದು ಮಕರ ಸಂಕ್ರಾಂತಿ ಅಥವಾ ಸಂಕ್ರಮಣ ಅಥವಾ ಉತ್ತರಾಯಣ ಪುಣ್ಯಕಾಲ ಅಂತ ಏನು ಕರಿತೀವಿ ನಾವು ಆ ಒಂದು ಪರ್ವಕಾಲದಲ್ಲಿ ನಾವು ಈ ಒಂದು ತರ್ಪಣಾದಿಗಳನ್ನು ಜನವರಿ ಹದಿನೈದನೇ ತಾರೀಕು ಸೋಮವಾರ ಮಾಡ್ತಕ್ಕಂಥದ್ದು ಈ ಸಂಕ್ರಾಂತಿ ಅನ್ನತಕ್ಕಂಥದ್ದು ಅಥವಾ ಸಂಕ್ರಮಣ ಅನ್ನೋ ಏನು ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಮುಂದಕ್ಕೆ ಹೋಗ್ತಕ್ಕಂಥದ್ದು ಸೂರ್ಯ ಮತ್ತು ಚಂದ್ರನಿಗೆ ಯಾವತ್ತೂ ಕೂಡ ವಕ್ರಗತಿ ಅನ್ನೋದು ಇರೋದಿಲ್ಲ ಹಾಗಾಗಿ ಅದು ಯಾವಾಗಲೂ ಮುಂದೆನೇ ಚಲಿಸ್ತಾ ಇರ್ತಾರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹಾಗಾಗಿ ಸಂಕ್ರಮಣ ಅಂದರೆ ಸರಿಯಾದ ರೀತಿಯಲ್ಲಿ ಹೋಗೋದು ಅದು ಎಲ್ಲ ಗ್ರಹಗಳಿಗೂ ಇರುತ್ತೆ ಪ್ರಧಾನವಾಗಿ ನಾವು ಸೂರ್ಯನಿಗೆ ಹೇಳ್ತೀವಿ ಅಷ್ಟೇ ಅನೇ ಅದು ಒಂದು ಸಂಕ್ರಮಣ ಅಂದರೆ ಸೌರಮಾನ ರೀತಿಯ ಮೂವತ್ತು ದಿನಗಳು ಇರುತ್ತೆ ಮೂವತ್ತು ಒಂದನೇ ದಿನ ಸಾಮಾನ್ಯವಾಗಿ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಮುಂದಕ್ಕೆ ಹೋಗ್ತಾನೆ ಅದನ್ನು ಸಂಕ್ರಮಣ ಅಂತ ಕರಿತೀವಿ ನಾವು ಹಾಗಾಗಿ ಒಟ್ಟು ಒಂದು ಸಂವತ್ಸರದಲ್ಲಿ ಹನ್ನೆರಡು ಸಂಕ್ರಮಣಗಳು ಅಥವಾ ಸಂಕ್ರಾಂತಿಗಳು ಇರುತ್ತೆ ಈ ಹನ್ನೆರಡರೊಳಗೆ ಎರಡನ್ನು ಬಹಳ ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಪರಿಗಣಿಸ್ತಾರೆ ಯಾವ್ಯಾವುದು ಅಂದರೆ ಈ ಕರ್ಕಾಟಕ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಕ್ಕಂಥ ಒಂದು ಪರ್ವಕಾಲ ಅದು ಬಿಟ್ಟರೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಕ್ಕಂತಹ ಒಂದು ಪರ್ವಕಾಲ ಯಾಕೆ ಅಂದರೆ ಈ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಅಲ್ಲಿಗೆ ಉತ್ತರಾಯಣ ಮುಗಿದು ದಕ್ಷಿಣಾಯನ ಪ್ರಾರಂಭ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಮಕರ ಸಂಕ್ರಮಣದಲ್ಲಿ ಸೂರ್ಯ ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣಕ್ಕೆ ಪಾದಾರ್ಪಣೆ ಮಾಡತಕ್ಕಂತಹ ಒಂದು ಮಹಾಪರ್ವಕಾಲ ಆಗಿರುತ್ತೆ ಹಾಗಾಗಿ ಈ ಎರಡು ರಾಶಿಗಳಿಗೆ ಪ್ರವೇಶ ಆಗ್ತಕ್ಕಂತಹ ಸೂರ್ಯನನ್ನು ನಾವು ದಕ್ಷಿಣಾಯನ ಮತ್ತು ಉತ್ತರಾಯಣ ಅನ್ನೋ ಒಂದು ಸಂಜ್ಞೆಯಿಂದ ಕರಿತೀವಿ ಏನು ಮಾಡಬೇಕು ಹಾಗಿದ್ದರೆ ಈ ಒಂದು ಸಂಕ್ರಮಣ ಅಥವಾ ಸಂಕ್ರಾಂತಿನಲ್ಲಿ ಅಂದರೆ ಮುಖ್ಯವಾಗಿ ನೀವು ಆ ದಿನ ಸ್ನಾನವನ್ನು ಮಾಡಿದ ಮೇಲೆ ಈ ಒಂದು ಮನೆಯ ದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಯಾರಿಗೆ ಈ ಒಂದು ತರ್ಪಣಾದಿಗಳನ್ನು ಬಿಡ್ತಾರೆ ಅವರು ದೇವರು ಋಷಿಪಿತ್ತು ತರ್ಪಣವನ್ನು ಬಿಡ್ತಕ್ಕಂಥದ್ದು ವಿಶೇಷವಾಗಿ ಕೂಷ್ಮಾಂಡ ಮೃತ್ಯುಂಜಯನನ್ನು ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಹೇಗೆ ಅಂದರೆ ಈ ಒಂದು ಸಂಕ್ರಾಂತಿ ಕಾಲದಲ್ಲಿ ಕೂಷ್ಮಾಂಡ ಅಂದರೆ ಅದು ಸಿಹಿ ಗುಂಬಳಕಾಯಿ ಬೇಕಾದಾಗ್ಬೋದು ಬೂದ ಬೇಕಾದಾಗ್ಬೋದು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಕುಂಬಳುಕಾಯನ್ನು ಇಟ್ಟು ಪೂಜೆಯನ್ನು ಮಾಡ್ತಕ್ಕಂತಹ ಒಂದು ಪದ್ಧತಿ ಇದೆ ಈ ಪದ್ಧತಿ ಯಾಕೆ ಬಂದಿದೆ ಅಂತ ನಾವು ನೋಡೋಕೆ ಹೋಯಿತು ಅಂದರೆ ಸಾಮಾನ್ಯವಾಗಿ ಬಹಳ ಹಿಂದಿನ ಕಾಲದಲ್ಲಿ ಕೆಲವು ಬೆಳೆಗಳನ್ನು ಅದು ಕಟಾವು ಮಾಡೋದು ಅಂದರೆ ಆ ಬೆಳೆಗಳನ್ನೆಲ್ಲ ತೆಗೆದ ಮೇಲೆ ಅದು ಬೆಳೆಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಧಾನ್ಯಗಳಾಗಿರ್ಬೋದು ಇದನ್ನೆಲ್ಲ ತೆಗೆದ ಮೇಲೆ ಆ ಧಾನ್ಯಗಳನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಆ ಧಾನ್ಯ ರಾಶಿಗೆ ಧಾನ್ಯಲಕ್ಷ್ಮಿ ದೇವತಾಭ್ಯೋ ನಮಃ ಅಂತ ಪೂಜೆಯನ್ನು ಮಾಡಿ ಅನಂತರ ಅವರು ಬೇರೆ ಬೇರೆ ಪಟ್ಟಣಗಳಿಗೆ ನಗರಗಳಿಗೆ ಊರುಗಳಿಗೆ ಎಲ್ಲಾನು ಅದನ್ನು ಡಿಸ್ಪ್ಯಾಚ್ ಮಾಡ್ತಾಯಿದ್ರು ಹಾಗಾಗಿ ಏನಾಗುತ್ತೆ ಅಂದರೆ ಈ ಒಂದು ಸಂಕ್ರಾಂತಿ ಅಥವಾ ಸಂಕ್ರಮಣ ಕಾಲದಲ್ಲೂ ಕೂಡ ವಿಶೇಷವಾಗಿ ಉಷ್ಪಾಂಡು ಮತ್ತು ಏನಂದ ಅಂದರೆ ಆ ಕಾಲದಲ್ಲಿ ನ್ಯಾಚುರಲ್ಲಾಗಿ ಸೀಸನಲ್ ಫ್ರೂಟ್ಸ್ ಆ್ಯಂಡ್ ಸೀಸನಲ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಆ ಕಾಲಕ್ಕೆ ಋತುಕಾಲಕ್ಕೆ ಋತುಮಾನಕ್ಕೆ ತಕ್ಕಂತೆ ಯಾವ ಯಾವ ಹಣ್ಣುಗಳಾಗಲಿ ತರಕಾರಿಗಳಾಗಲಿ ಧಾನ್ಯಗಳಾಗಲಿ ಇದೆಲ್ಲ ಬೆಳೆಯುತ್ತೆ ಅದೆಲ್ಲವನ್ನೂ ಕೂಡ ಇವರು ಒಂದು ಕಡೆ ಹಾಕಿ ಅದನ್ನು ಪೂಜೆ ಮಾಡ್ತಾಯಿದ್ರು ಈ ಒಂದು ಕಾಲ ಕಬ್ಬು ಅಂದರೆ ವಿಶೇಷವಾಗಿ ಕಬ್ಬಿನಲ್ಲಿ ಬಹಳ ಶಕ್ತಿಯುತವಾದಂತಹ ಅಂಶಗಳಿದೆ ದೇಹಕ್ಕೆ ಬಹಳ ಪೋಷಕವಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಎಳ್ಳು ಬೆಲ್ಲವನ್ನು ಕೂಡ ನಾವು ಸೇವನೆ ಮಾಡ್ತೀವಿ ಈ ಎಳ್ಳು ಬೆಲ್ಲವನ್ನು ಸೇವನೆ ಮಾಡ್ತಕ್ಕಂಥದ್ದು ಕೂಡ ಜಿಡ್ಡಿನ ಅಂಶ ದೇಹದಲ್ಲಿ ಇರಲಿ ಯಾಕೆಂದರೆ ಇದು ಚಳಿಗಾಲ ಈ ಚಳಿಗಾಲದಲ್ಲಿ ಜಿಡ್ಡಿನ ಅಂಶ ದೇಹಕ್ಕೆ ಬೇಕಾಗಿರುತ್ತೆ ಆದ್ದರಿಂದ ಆ ಒಂದು ಕಡಲೆಕಾಯಿ ಬೀಜ ಆಗಲಿ ಎಳ್ಳು ಆಗಲಿ ಬೆಲ್ಲ ಆಗಲಿ ಕೊಬ್ಬರಿ ಆಗಲಿ ಈ ಪ್ರತಿಯೊಂದು ನಾವು ಪದಾರ್ಥಗಳನ್ನು ಆಹಾರ ಪದಾರ್ಥಗಳನ್ನು ನೋಡ್ತಂದ್ರು ಕೂಡ ಅದರೊಳಗೆ ಜಿಡ್ಡಿನ ಅಂಶ ಇರ್ತಕ್ಕಂಥದ್ದು ಹಾಗಾಗಿ ಇವೆಲ್ಲವೂ ದೇಹದಲ್ಲಿ ಸೇರಿ ಆ ಋತುಮಾನಕ್ಕೆ ತಕ್ಕಂತೆ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಅನ್ನೋದು ನಮಗೆ ಶಾಸ್ತ್ರಗಳಿಂದ ಸೂಚಿತವಾಗಿದೆ ಹಾಗಾಗಿ ಈ ಎಳ್ಳು ಬೆಲ್ಲವನ್ನಾಗಲಿ ಕಬ್ಬನ್ನಾಗಲಿ ತಿನ್ನತಕ್ಕಂಥದ್ದು ಬಹಳ ವಿಶೇಷ ಇನ್ನು ಪೂಜೆಯನ್ನು ಮಾಡಬೇಕಾದಾಗ ನಾನು ಈಗಷ್ಟೇ ಹೇಳಿದಂಗೆ ಪುಷ್ಪಾಂಡ ಮತ್ಯುಂಜಯ ಅಂದರೆ ಈಶ್ವರನನ್ನು ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಅದರೊಳಗೂ ಕುಂಬಳಕಾಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಮಾಡಿ ಅದನ್ನು ದಾನವನ್ನು ಕೊಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನಿಮ್ಮ ಮನೆ ದೇವರನ್ನು ಕುಲದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು ಕೂಡ ಬಹಳ ವಿಶೇಷ ಆಗಿರುತ್ತೆ ಅದಷ್ಟೇ ಅಲ್ಲದೆ ನೀವು ಈ ಒಂದು ದಕ್ಷಿಣಾಯನ ಮತ್ತು ಉತ್ತರಾಯಣ ಪರ್ವಕಾಲಗಳು ಮಹಾಪರ್ವಕಾಲಗಳು ಅಂತೆಲ್ಲ ಕರಿತೀವಿ ನಾವು ಆ ದಿನ ನೀವು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಅಂದರೆ ಇಷ್ಟಪಟ್ಟಂತಹ ಯಾವುದೇ ದಾನಗಳನ್ನು ಕೂಡ ಕೊಡಬಹುದು ದಾನಗಳಲ್ಲಿ ಪ್ರಧಾನವಾಗಿ ಹತ್ತು ದಾನಗಳನ್ನು ವಿಶೇಷವಾಗಿ ಪ್ರಧಾನ ದಾನಗಳು ಅಂತೂ ಹೇಳಿದೆ ಗೋಭೂತಿಲ ಹಿರಣ್ಯಾಜ್ಯ ವಾಸೋಧಾನ್ಯ ಗುಡಾನಿಚ ರೌಪ್ಯಂ ಲವಣಮಿತ್ಯಾಹು ದಶನಾನಃ ಪ್ರಕೀರ್ತಿತಃ ಅಂತ ಅಂದರೆ ಗೋದಾನ ಭೂದಾನ ತಿಲದಾನ ಅಂದರೆ ಎಳ್ಳು ಆಮೇಲೆ ಹಿರಣ್ಯ ಅಂದರೆ ಬಂಗಾರ ಗೋಭೂತಿಲ ಹಿರಣ್ಯ ವಾಸೋಧಾನ್ಯ ವಾಸ ಅಂದರೆ ವಸ್ತ್ರ ಧಾನ್ಯ ಅಂದರೆ ಅಕ್ಕಿ ಇಲ್ಲಿ ದಕ್ಷಿಣ ದೇಶಕ್ಕೆ ಪ್ರಧಾನವಾಗಿ ಪ್ರತಿದಿನ ಯಾವುದು ಬಳಸ್ತೀವಿ ಅದನ್ನು ನಾವು ಧಾನ್ಯ ಅಂತ ಕನ್ಸಿಡರ್ ಮಾಡ್ತೀವಿ ಆಮೇಲೆ ಗುಣ ಅಂದರೆ ಬೆಲ್ಲ ಆಮೇಲೆ ರೌಪ್ಯ ರೌಪ್ಯ ಅಂದರೆ ಬೆಳ್ಳಿ ಮತ್ತು ಕಡೆಯದಾಗಿ ಉಪ್ಪು ಲವಣ ಅಂದರೆ ಉಪ್ಪು ಈ ಹತ್ತನ್ನು ದಶದಾನಗಳು ಅಂತ ಹೇಳ್ತಾರೆ ಅದಷ್ಟೇ ಅಲ್ಲದೆ ಯಾವುದು ಬೇಕಾದರೂ ನಿಮಗೆ ಯಥಾಶಕ್ತಿ ದಾನಂ ಧಾತು ವಶಮ್ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಹಾಗೆಯೇ ವೇದವ್ಯಾಸದು ಮಹಾಭಾರತದಲ್ಲಿ ದರಿದ್ರಾಯ ದೀನತೆ ಪ ದಾನಂ ಸಫಲಂ ಪಾಂಡುನಂದನ ಅಂತ ಹೇಳ್ತಾರೆ ಯಾರಿಗೆ ನೀಡಿರುತ್ತೆ ಅಂಥವ್ರಿಗೆ ದಾನವನ್ನು ಕೊಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತೆ ಆದ್ದರಿಂದ ಈ ನಿಮ್ಮ ಯಥಾಶಕ್ತಿ ಮತ್ತು ಯಾವ ರೀತಿ ನೀವು ಕೊಡೋಕೆ ಆಗತ್ತೋ ಕೈಲಾಗತ್ತೋ ಆ ಥರ ದಾನವನ್ನು ಕೊಡ್ತಕ್ಕಂಥದ್ದು ಮತ್ತು ಇಂತಹ ಮಹಾಪರ್ವಕಾಲಗಳಲ್ಲಿ ನೀವು ತುಪ್ಪವನ್ನು ದಾನ ಕೊಡ್ತಕ್ಕಂಥದ್ದು ಬಹಳ ವಿಶೇಷ ಮೊಸರನ್ನು ಹಾಲನ್ನು ಮತ್ತು ಮೊಸರನ್ನು ದಾನ ಕೊಡ್ಬೋದು ಅಥವಾ ಹಾಲು ಹಾಲನ್ನು ದಾನ ಕೊಡ್ಬೋದು ಇದೇ ರೀತಿಯಲ್ಲಿ ನಿಮಗೆ ಯಾವುದು ಆಗುತ್ತೆ ನಿಮಗೆ ಯಥಾಶಕ್ತಿ ಇರುತ್ತೆ ಅದನ್ನು ದಾನವನ್ನು ಕೊಡ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆಯೋ ಅಭಿಷೇಕನ ಯಾವುದನ್ನು ಆಗ ಯಾವುದು ಸಾಧ್ಯ ಆಗುತ್ತೋ ನಿಮ್ಮ ಕೈಲಿ ಅದನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಎಳ್ಳಿ ಎಳ್ಳು ಮತ್ತು ಬೆಲ್ಲವನ್ನು ತಿಂದು ಸಿಹಿ ಮಾತಾಡು ಅಂತ ಹೇಳಿ ನಾವು ಈ ಎಳ್ಳು ಮತ್ತು ಬೆಲ್ಲವನ್ನು ಕೊಡ್ತೀವಿ ಎಲ್ಲರಿಗೂ ಕೂಡ ಹಾಗಾಗಿ ನೀವು ಕೂಡ ಎಳ್ಳು ಬೆಲ್ಲವನ್ನು ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಮಿತ್ರರಿಗೆ ನಿಮ್ಮ ಆತ್ಮೀಯರಿಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಬಂಧು ಬಾಂಧವರಿಗೆ ಇಷ್ಟು ಮಿತ್ರರಿಗೆ ಎಲ್ಲರನ್ನು ಕೊಟ್ಟ ಎಲ್ಲರಿಗೂ ಕೂಡ ಕೊಟ್ಟು ಆ ಒಂದು ಸಿಹಿಯನ್ನು ನೀವು ಕೂಡ ಹಂಚಿಕೊಂಡು ಈ ಒಂದು ಪರ್ವಕಾಲದಲ್ಲಿ ನೀವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಇದ್ದೀನಿ ಇನ್ನೂ ಏನಾದರೂ ಹೆಚ್ಚಿನ ವಿಷಯಗಳೇನಾದರೂ ಇತ್ತು ಅಂದರೆ ನೀವು ನಮಗೆ ಮೆಸೇಜ್ ಮಾಡ್ಬೋದು ಸುಜನಾ ಸುಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು